ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ರಾಜಶೇಖರ್ ಮೇಂಡೆಗಾರ್, ಪಾರಂಪರಿಕ ವೈದ್ಯರು, ಬಿಜಾಪುರ್. ಇವತ್ತಿನ ಆರೋಗ್ಯದ ವಿಷಯ ಮೂಲವ್ಯಾಧಿ. ಮೂಲವ್ಯಾಧಿಗೆ ನಾವು ಉದ್ದಪ್ರಂಶ, ಮೊಳೆ ರೋಗ, ಅರ್ಷ, ಹುಷಾರ್, ಫಿಸ್ತುಲ ಅಂತ ಕರಿತೇವೆ. ಮೂಲವ್ಯಾಧಿ ಆಗಲಿಕ್ಕೆ ಕಾರಣ ಮಲಬದ್ಧತೆ. ಮಲಬದ್ಧತೆ ಆಗಲಿಕ್ಕೆ ಕಾರಣ ಅಜೀರ್ಣ ಮತ್ತು ಅಗ್ನಿಮಂದತೆ, ನಿದ್ರಾಹೀನತೆ ಇವು ಮೂಲವ್ಯಾಧಿಯಾಗಲಿಕ್ಕೆ ಕಾರಣಗಳು. ಇನ್ನು ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಬೇಕಾದರೆ ಮಲದ್ವಾರ ಹೊರಗೆ ಬರುವುದು, ಇದಕ್ಕೆ ನಾವು ಗುದಭ್ರಂಶ, ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಕರಿತೇವೆ. ಮತ್ತು ಮಲದ್ವಾರಕ್ಕೆ ಬಿರುಕು ಬರುವುದು, ಇದಕ್ಕೆ ನಾವು ಫಿಶರ್ ಅಂತ ಕರಿತೇವೆ. ಮಲದ್ವಾರದ ಹತ್ತಿರ ತೂತು ಬಿದ್ದು ರಕ್ತ ಕೀವು ಬರುವುದು, ಇದಕ್ಕೆ ನಾವು ಫಿಸ್ತುಲ ಅಥವಾ ಭಗಂದರ ಅಂತ ಕರಿತೇವೆ. ಮಲದ್ವಾರದಲ್ಲಿ ಮೊಳಕೆಗಳ ಆಗುವುದು, ಇದಕ್ಕೆ ನಾವು ಮೊಳಕೆ ರೋಗ ಅಥವಾ ಮೊಳಕೆ ಮೂಲವ್ಯಾಧಿ ಅಂತ ಕರಿತೇವೆ. ಹೀಗೆ ಮಲದ್ವಾರದಲ್ಲಿ ಉರಿಯುವುದು, ದುರಿಕೆ ಆಗುವುದು ಮತ್ತು ರಕ್ತ ಬರುವುದು, ನೋವಾಗುವುದು, ಬಾವು ಬರುವುದು, ಹೀಗೆ ಮೂಲವ್ಯಾಧಿಯಲ್ಲಿ ಕಂಡುಬರುತ್ತವೆ. ಇನ್ನು ಇದಕ್ಕೆ ಪರಿಹಾರ ಏನು ಮಾಡಬೇಕಂದ್ರೆ ಗ್ರಂಥಿಗೆ ಅಂಗಡಿಯಲ್ಲಿನ ನಿರಂಜನ ಫಲ ಅಂತ ಒಂದು ಕಾಯಿ ಸಿಗುತ್ತೆ. ಆ ಕಾಯಿಯನ್ನು ಗ್ಲಾಸ್ ನೀರಿನಲ್ಲಿ ಅದನ್ನು ನೆನೆ ಹಾಕಬೇಕು. ಮುಂಜಾನೆ ಅನ್ನುವಷ್ಟರಲ್ಲಿ ಅದು ನೆನೆದು ಉಬ್ಬಿರುತ್ತೆ, ಉಬ್ಬಿ ಅದು ಸ್ಪಂಜ್ ಥರ ಆಗಿರುತ್ತೆ. ಉಬ್ಬಿರುವಂಥ ಕಾಯಿಯಲ್ಲಿನ ಬೀಜವನ್ನು ತೆಗೆದು ಸಿಪ್ಪೆ ಮಾತ್ರ ತಿನ್ನಬೇಕು. ಹೀಗೆ ಒಂದು ತಿಂಗಳ ಅಥವಾ ಒಂದು ಮಂಡಲವರೆಗೆ ಹೀಗೆ ಮಾಡಿದರೆ ಮೂಲವ್ಯಾಧಿ ಗುಣಮುಖವಾಗುತ್ತೆ. ಇಷ್ಟು ಇವತ್ತಿನ ವಿಷಯ. ಇನ್ನೊಂದು ವಿಷಯದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.